अका नान निम्मन्न मने कर्कोंड होगोदक्के नीव नन्न जेपी मने कर्कोंड होगोदक्के नीव ननगोस्कर न्याय केळोके यावदाद्रू ओंद कारण बेकल्ल औ तगी मते इल्लांद्रे निम्मप्प हेंग नंब्यारु सरि हा नोडु नम्म मनेल नन्न अरुंधति अंदुकोंडिद्दारे अप्पि तप्पिनु नन्न हेसरिड्दु करिबेड ಏನ್ ಮಗ ಹಿಂಗನ್ಬಿಟ್ಟ ನೀನು ನಾನು ಯಾವತ್ತಾರು ನಿನ್ನ ಹೆಸರಿಟ್ ಕರ್ತಿದ್ದೀನ ಬಂಗಾರ ಕೂಸೆ ಮಗ ಅಂತ ತಾನೆ ಕರ್ದಿರೋದು ನೀ ಎದುರ್ಕೋಬೇಡ ತಗೆ ನಾನು ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದ ವಿಷಯನ ಹೇಳಿದ್ರೆ ಮನೆಯಲ್ಲಿ ಹೇಗ್ ರಿಯಾಕ್ಟ್ ಮಾಡ್ತಾರೋ ಗೊತ್ತಿಲ್ಲ ಅಪ್ಪ ಬೇರೆ ಹಾರ್ಟ್ ಪೇಷಂಟ್ ಅಯ್ಯ ಬಂಗಾರ ಹೇಳಿದಿನ ಎಷ್ಟು ಅಂತ ಹೇಳ್ಜ ಮಗ ಅಲ್ಲ ಎತ್ತರ ಮನಸು ಎಷ್ಟು ನೋಯ್ತದೆ ಅಂತ ನನಗೆ ಅರ್ಥ ಆಯ್ಕಿಲ್ವಾ ಅರುಂಧತಿಯಾಗಿ ನಾಟಕ ಮಾಡ್ದೆ ಈಗ ಅವಳನ್ನ ಕಂಡುಹಿಡಿಯುವವರೆಗೂ ಈ ನಾಟಕ ಮುಂದುವರಿಸ್ತೆ ಬೇರೆ ದಾರಿ ಇಲ್ಲ ಟೈಮಲ್ಲಿ ನಾನು ಯಾರು ಅಂತ ಗೊತ್ತಾದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ನೋಡಕು ಸೇ ಒಳ್ಳೆ ಕೆಲಸಕ್ಕೆ ನಾವು ಎಷ್ಟು ಬೇಕಾದರೂ ದಗಲ್ಬಾಜಿ ಆಟ ಆಡೇ ಬಿಡವ ನಾವು ಏನಕ್ಕೆ ಮಾಡ್ತೀವಿ ಅನ್ನೋದಕ್ಕಿಂತ ಯಾತಕ್ಕೆ ಮಾಡ್ತೀವಿ ಅನ್ನೋದೇ ಮುಖ್ಯ ನೋಡು ನೋಡು ನಿನ್ನ ಹತ್ರ ಒಳ್ಳೆ ಮನಸ್ಸೈತೆ ನೀನು ಯಾವುದಕ್ಕೂ ಹೆದರ್ಕೋಬೇಡ ನಿನ್ನ ರೂಟಲ್ಲಿ ನೀನು ಹೋಯ್ತಾ ಇರೋ ನಿನಗೆ ಗೆಲುವು ಸಿಕ್ಕೇ ಸಿಗ್ತದ ನಿಮ್ಮ ಮಾತನ್ನ ಕೇಳ್ತಾ ಇದ್ರೆ ನನಗೆ ಧೈರ್ಯ ಬರ್ತಾ ಇದೆ ಬಂತು ತಾನೆ ಅದನ್ನ ಹಂಗೆ ಮಾಡ್ಕೊಂಡು ಗಾಡಿ ಆಯ್ತು ಆ ಮಿಕ್ಕಿದೆಲ್ಲ ನಾನು ನೋಡ್ಕೊಂತೀನಿ ಏನ ಇದಾರೆ ನೀವ್ಯಾರು ನಿಮ್ಗೇನ್ ಬೇಕು ನಾನು ನಿಮ್ಮ ಅಕ್ಕನ ಫ್ರೆಂಡ್ಶಿಪ್ ನೀನು ದೊಡ್ಡವ್ರು ಕರಿಯಪ್ಪ ಏನಕ್ಕ ಇವ್ರು ನಿನ್ ಫ್ರೆಂಡ ತಮಯ್ಯ ನನ್ ಮೇಲೆ ನಂಬಿಕೆ ಬರಕಿಲ್ಲ ನಿಂಗೆ ಸರ್ಕ ಆ ಕಡೆ ಅಣ್ಣೋದ್ರು ಒಳಗಿರ್ಬೇಕು ಬಾಕು ಸೆ ಅಕ್ಕ ಕಾಫಿ ತಗೊಳ್ಳಿ ನಾನು ಹೇಳಿಲ್ವಾ ಒಳಗಿರ್ಬೋದು ಅಂತ ಇವ್ರೇನಾ ನಿಮ್ಮ ಅಪ್ಪವ್ವ ಏನಯ್ಯ ದೊಡ್ಡ ಮನ್ಷ ನಿನ್ ಮಗಳದು ಅದೇನ್ ಕತೆ ಅಂತ ಕೇಳ್ಬಾರ್ದ ಬಾವಿ ಬಿದ್ದು ಪ್ರಾಣ ತಕೊಳಕ್ ಹೋಗಿದ್ಲು ಯಾಕೆ ಇಂಥ ಕೆಲಸ ಮಾಡಿದೆ ನನಗೆ ಬೇರೆ ದಾರಿ ಕಾಣಲಿಲ್ಲ ಅಮ್ಮ ನನ್ನಿಂದ ನಿಮ್ಮೆಲ್ರಿಗೂ ಸುಮ್ಮನೆ ಸಮಸ್ಯೆ ಬರುತ್ತೆ ನಡೆದಿದ್ದೇನೆಲ್ಲ ನೆನೆಸ್ಕೊಂಡು ಕೊರಗಬೇಡ ಅಂತ ಹೆಸರು ಹೇಳೋದು ನೀನು ಸ್ವಲ್ಪ ಸುಮ್ಮನೆ ಇರೋ ನೋಡಮ್ಮ ಒಳ್ಳೆ ಸಮಯದಲ್ಲಿ ನನ್ನ ಮಗಳನ್ನ ಕಾಪಾಡಿದ್ದೀರಾ ನಿಮಗೆ ಹೇಗೆ ಕೃತಜ್ಞತೆ ಸಲ್ಲಿಸ್ಬೇಕು ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ ಇನ್ಮೇಲೆ ಇವಳು ಹಾಗೆ ಮಾಡ್ಕೊಳ್ಳದೆ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದಮ್ಮ ಚೆನ್ನಾಗಿ ಹೇಳ್ತಿದ್ಯ ಕರಣ್ಣ ನೀನ್ ಬಂದ್ ಕ್ಯಾಮೆ ಮುಗಿತು ಇನ್ ನೀನ್ ಹೋಗು ಅಂತ ಡೀಚೆಂಟ್ ಆಗಿ ಹೇಳ್ತಾ ಇದ್ಯಾ ನಮ್ಮಂತ ಜನ ಏನೇ ನಡೆದ್ರು ಅದನ್ನ ಹೊರಗಾಕ್ತೆ ಎಲ್ಲ ಒಳಗ ಹಾಕೊಂಡು ಹೊರಗ್ ಮಾತ್ರ ಗೌರವವಾಗಿ ಸುತ್ತ ಆಡ್ಕೊಂಡ್ ಇರ್ತಾರೆ ಅದಕ್ಕೆ ಹೋಗ ಬರ ಜನ ಎಲ್ಲ ತಲೆ ಮೇಲೆ ಮೆಣಸಿನ್ಕಾಯಿ ಚೆನ್ನಾಗಿ ಅರಿಯೋದು ನಿನ್ ಮಗಳು ಎಲ್ಲ ಕಥನು ನನ್ನ ಹತ್ರ ಹೇಳೋಳೆ ನೀನ್ ಹೂ ಅಂತಂದ್ರೆ ನಿನ್ ಮಗಳನ್ ಕರ್ಕೊಂಡೋಗಿ ಆ ಬೇವರ್ಸಿ ಜೇಪಿಗೆ ಗಂಟಾಕೋ ಜವಾಬ್ದಾರಿ ನಂದು ನೀನೇನಂತೀಯಾ ನಾವು ತುಂಬಾನೇ ಮಾತಾಡ್ ನೋಡಿದೀವಮ್ಮ ಅದರಿಂದ ಅವಮಾನ ಆಯ್ತೇ ಹೊರತು ಯಾವ ಪ್ರಯೋಜನನೂ ಆಗ್ಲಿಲ್ಲ ಅಣ್ಣ ನೀವ್ ಮಾತಾಡೋದಕ್ಕೂ ನಾನ್ ಮಾತಾಡೋದಕ್ಕೂ ಬೋ ವ್ಯತ್ಯಾಸ ಐತೆ ನಿಮ್ ಮಗಳು ನೋಡಿದ್ರೆ ನನ್ ತಂಗಿ ಗೆಪ್ತಿಗೆ ಬರ್ತದೆ ಅದಕ್ಕೆ ಈಷ್ಟು ದೂರ ಉಡ್ಕೊಂಬಂದು ಮಾತಾಡ್ತೀವ್ನಿ ಅವ್ರಿಗಿರೋ ಸಂಪತ್ತಿಗೆ ನಾವು ಮಾತಾಡೋ ನ್ಯಾಯ ಎಲ್ಲ ಕೆಲ್ಸಕ್ ಬರುವುದಿಲ್ಲಮ್ಮ ಹೌದಕ್ಕ ಹಾಡ್ಗೆ ತಲೆ ತೂಗು ಹಸಿಗೆ ಪದ ಹಾಡೇ ಹಾಲ್ ಕರಿಬೇಕು ಅದನ್ ಯೂಸ್ ಮಾಡ್ತೀನಿ ಬಿಡಿ ಎಲ್ಲ ತನಗ್ ತಾನೆ ದಾರಿಗ್ ಬತ್ತೈತೆ ನೀವು ನಿಮ್ ಮಗಳನ್ನ ಧೈರ್ಯವಾಗಿ ನನ್ ಕೈಲಿ ಒಪ್ಸಿ ನಾನೆಲ್ಲ ನೋಡ್ಕೊಂತೀನಿ ಇವಳು ಚೆನ್ನಾಗಿರ್ಬೇಕು ಅಂತ ನಮ್ಗೂ ಆಸೆ ಇರಲ್ವಮ್ಮ ಆದ್ರೆ ಇವಳು ಬಾಳೋದಿಕ್ಕೆ ಯೋಗ್ಯವಾದ ಮನೆ ಅಲ್ಲ ಅದು ಇವಳು ಬಾಳೋದಿಕ್ಕೂ ಅವ್ರು ಬಿಡೋದಿಲ್ಲಮ್ಮ ಈಗಾಗ್ಲೇ ನಾವು ತುಂಬಾ ಸಲ ಮಾತಾಡಿ ಅವಮಾನ ಪಟ್ಟಿದೀವಿ ಅಯ್ಯ ಮತ್ತೆ ಹೇಳಿದ್ನೇ ಹೇಳ್ತೀನಲ್ಲ ಹಾಗಾದ್ರೆ ಈಗ ಹೊಸ್ತಾಗ ಹೋಗಿ ಅವಮಾನ ಪಡಿಸ್ಕೊಳ್ಳದ ಆಗಿರೋ ಅವಮಾನಕ್ಕೆ ಸಾಯೋದಕ್ಕೆ ಹೋಗಿದ್ದಾಳೆ ಏ ಕೂಸೆ ನಿಮ್ಮ ಅಕ್ಕನ ಜೀವನದ ಬಗ್ಗೆ ಸ್ವಲ್ಪ ಅಕ್ರೆ ಇಲ್ದಂಗ ಮಾತಾಡ್ಚಲ್ಲೋ ಆವತ್ತೆ ಅವನನ್ನ ಸಾಯಿಸ್ಬೇಕು ಅನ್ಕೊಂಡಿದ್ದೆ ತಪ್ಪಿಸ್ಕೊಂಡ್ಬಿಟ್ಟ ಅವನ್ ಸಾವ್ ಯಾವತ್ತಿದ್ರು ನನ್ ಕೈಲೆ ಬಿಡ್ತು ಅಣ್ಣ
ಬಾಳದ್ರ ಬಗ್ಗೆ ಮಾತಾಡೋ ಅಂದ್ರೆ ಸಾಯದ್ರ ಬಗ್ಗೆ ಮಾತಾಡ್ತಾವ್ನೆ. ನೋಡೋ, ನಾನು ಹೇಳೋದನ್ನ ಸ್ವಲ್ಪ ತಾಳ್ಮೆಯಿಂದ ಕೇಳಿ. ನಾನು ಒಬ್ಳೇ ಇದ್ದೀನಿ ಅಂತ ಅನ್ಕೋಬೇಡಿ, ನನ್ನ ಹಿಂದೆ ನನ್ನ ಜೋಪ್ಟಿನೇ ಐತೆ. ನಾನು ಹೆಂಗ್ ಹೇಳ್ತೀನೋ ಹಂಗ್ ಕುಣಿತಾವೆಲ್ಲವೂ. ನಮ್ಮ ಹುಡುಗಿನ ಯಾಮರ್ಸಿದ್ ಬೇವರ್ಸಿ ಮದ್ವೆ ಮಾಡ್ಕೊಂಡು ತಿರುಗ್ಬೇಕಾದ್ರೆ ನಮ್ಮ ಹುಡುಗಿ ಮೂಲೆಯಲ್ಲಿ ಕುತ್ಕೊಂಡು ಗೊಡೋ ಅಂತ ಅಳ್ಬೇಕಾ? ನನ್ ತವ ಬಿಡಿ, ಇದು ನಂಗೆ ಉಲ್ಟಾ ಮಾಡಿ ತೋರಿಸ್ತೀನಿ. ನೋಡಮ್ಮ, ನಿನ್ನ ಮಾತು ಕೇಳೋದಿಕ್ಕೇನೋ ಚೆನ್ನಾಗಿದೆ, ಆದ್ರೆ ಇದೆಲ್ಲ ನಡೆಯೋದಿಕ್ ಸಾಧ್ಯನಾ? ಈಗೇನ್ ಹೇಳ್ತ್ಯಾ, ಇವಳನ್ನ ಮನೇಲಿ ಇಟ್ಕೊಂಡು ಉಪ್ಪಿನಕಾಯಿ ಹಾಕ್ತ್ಯಾ? ಗಿಣಿ ಕೇಳ್ದಂಗ ಹೇಳ್ತಾ ಇದ್ದೀನಿ, ಕೇಳ್ತಾನೆ ಇಲ್ವಲ್ಲ ನೀವು? ನೋಡೋಣ, ನನ್ನ ನಿನ್ ಬೆನ್ನಿಗೆ ಬಿದ್ದವಳು ಅಂತ ಅನ್ಕೋ. ನೀವ್ ಅರ್ಥ ಮಾಡ್ಕೊಳ್ದೆ ಮಾತಾಡ್ತಾ ಇದ್ದೀರಾ. ಅವಳು ಇಲ್ಲಿದ್ರೆ ಕೊನಿ ಪಕ್ಷ ಜೀವಂತವಾಗಾದ್ರೂ ಇರ್ತಾಳೆ. ಬನ್ನಿ ಹೇಳಿ ಅಂದ್ರೆ. ಏನತ್ತೆ, ಏನೋ ಕೂಗಾಡ್ತಿರೋ ಹಾಗಿತ್ತು. ನಿಮ್ಮತ್ತೆ ಮಾತೇ ಹಾಗಲ್ವಾ? ಹೌದು, ನೀವು ಕೆಲ್ಸಕ್ಕೆ ಹೋಗಿಲ್ವಾ? ಇಲ್ಲ ಮಾವ, ಅದು ಆರ್ತಿ ವಿಷಯದಲ್ಲಿ ಅಜ್ಜಿ ತುಂಬಾ ಸಿಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ನಾನೇ ನೇರವಾಗಿ ಮಂಗಳೂರಿಗೆ ಹೋಗಿ ಆರ್ತಿನ ಮೀಟ್ ಮಾಡಿಬಿಟ್ಟು ಒಂದು ನಿರ್ಧಾರ ಮಾಡ್ಕೊಂಡು ಬರೋಣ ಅಂತ ಹೊರಟಿದ್ದೀನಿ. ಅವಳನ್ನು ಯಾವಾಗ ಕೇಳಿದ್ರು ಟೈಮ್ ಇಲ್ಲ ಟೈಮ್ ಇಲ್ಲ ಅಂತ ಹೇಳ್ತಾನೆ ಇರ್ತಾಳೆ. ಅದಕ್ಕೆ ನಾನೇ ಅಲ್ಲಿಗೆ ಹೋಗಿ ಬರೋಣ ಅಂತ ನಿರ್ಧಾರ ಮಾಡಿದ್ದೀನಿ. ಅದು ಅಲ್ಲದೆ ಇವತ್ತು ನಾಳೆ ಎರಡು ದಿವಸ ನನಗೂ ರಜಾ ಇದೆ. ಇದನ್ನು ಬಿಟ್ಟರೆ ಮತ್ತೆ ಹೋಗೋದಕ್ಕೆ ನನಗೆ ಟೈಮೂ ಸಿಗೋದಿಲ್ಲ. ನಾನೇ ಆರ್ತಿ ಹತ್ರ ನೇರವಾಗಿ ಮಾತಾಡಿ ಮನೆ ಪರಿಸ್ಥಿತಿನೆಲ್ಲ ವಿವರಿಸಿ ಹೇಳಿ ಮದುವೆಗೆ ಒಪ್ಪಿಸ್ಬಿಟ್ಟು ಬರ್ತೀನಿ. ಕುಸೆ ಹುಳುಳಿಯಾಗಿ ಏನಾದ್ರೂ ತಿನ್ಬೇಕು ಅನ್ಸುತ್ತಾ? ನಾನು ಅನ್ಕೊಂಡು ಸರಿನೇ ಆಯ್ತು, ಮಗ ಬಸರಾಗೈತೆ. ಇದಕ್ಕೇನವ ನಿನ್ ಬಾವಿಗೆ ಬೀಳಕ್ ಹೋಗಿತ್ತು? ಅಯ್ಯೋ